ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮಗೆ ಒಂದು ಲಕ್ಷ ರೂಪಾಯಿಂದ ಐದು ಲಕ್ಷ ರೂಪಾಯಿ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಈ ಅಪ್ಲಿಕೇಶನ್ ನಲ್ಲಿ ನೀವು ಏನಾದರೂ ಒಂದು ಲಕ್ಷ ಸಾಲ ತೊಗೊಂತಿದ್ದೀರಾ ಅನ್ನೋದಾದ್ರೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಇಲ್ಲಿ ನೋಡ್ಕೋಬಹುದು ನಿಮಗೆ ನಲವತ್ತೈದು ದಿನದಲ್ಲಿ ಏನಾದರೂ ರೀಪೇಮೆಂಟ್ ಮಾಡಿದೀರಾ ಅನ್ನೋದಾದ್ರೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಯಾವ ಅಪ್ಲಿಕೇಶನ್ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಆಗ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು ಸ್ಟಾರ್ಟಿಂಗ್ ನಿಮಗೆ ಐದು ಲಕ್ಷ ಸಾಲ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ ಎರಡು ನಿಮಿಷದಲ್ಲಿ ಆದ್ರೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ ನಿಮಗೆ ಸ್ಟಾರ್ಟಿಂಗ್ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಗೆ ಇಲ್ಲಿ ಒಂದು ಸೆಕ್ಷನ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಲೋನ್ಸ್ ಅಂತ ಒಂದು ಆಪ್ಷನ್ ಅನ್ನೋದು ಕಾಣುತ್ತೆ ಈ ಲೋನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ತಲೆ ಫ್ರೆಂಡ್ಸ್ ಇಲ್ಲಿ ನೀವೇನಾದ್ರೂ ದಿನ ನೀವು ಏನಾದರೂ ಸಾಲ ತಗೊಂತಿದೀರಾ ಅನ್ನೋದಾದ್ರೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ನೀವು ಅದೇ ಮೂರ್ ತಿಂಗಳಿಂದ ಇಪ್ಪತ್ನಾಲ್ಕು ಟೆನ್ಯೂರ್ ತಗೊಂಡಿದ್ದೀರಾ ಅನ್ನೋದಾದ್ರೆ ಐದು ಲಕ್ಷಕ್ಕೆ ನಿಮಗೆ ಹದಿನಾರು ಪರ್ಸೆಂಟ್ ಅನ್ನೋದಾದ್ರೆ ಇರುತ್ತೆ ಯಾವ ಲೋನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮಂತ್ಲಿ ಇನ್ಕಮ್ ಎಷ್ಟು ಬರ್ತಿದೆ ನಿಮ್ಮ ಆಕ್ಯುಪೇಷನ್ ಏನು ಸೆಲ್ಫ್ ಎಂಪ್ಲಾಯ್ಡ್ ಸಾಲರಿಡ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ ಕೊಟ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಅನ್ನೋದಾದ್ರೆ ಸಿಗುತ್ತೆ ಇಲ್ಲಿ ನಿಮಗೆ ಐದು ಲಕ್ಷದ ಸಾಲ ಬೇಕು ಅಂತಂದ್ರೆ ಅನ್ನೋ ಅಷ್ಟೇ ನಿಮಗೆ ಇಲ್ಲಿ ಒಂದು ಆಪ್ಷನ್ ಅನ್ನೋದು ಕಾಣುತ್ತೆ ಮಂತ್ಲಿ ಇನ್ಕಮ್ ಎಷ್ಟು ಬರ್ತಿದೆ ಡೇಟ್ ಆಫ್ ಬರ್ತದೆ ಏನು ನಿಮ್ದು ಅಂತ ಎಲ್ಲ ಕಂಪ್ಲೀಟ್ ಆಗಿ ನೀವು ಟೈಪ್ ಅನ್ನೋದು ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಖಂಡಿತವಾಗ್ಲೂ ನಿಮಗೆ ಸಾಲ ಅನ್ನೋದಾದ್ರೆ ಕೊಡುತ್ತಾರೆ ಸೊ ಮಂತ್ಲಿ ಇನ್ಕಮ್ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ತಿರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ತಿದ್ರೆ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಆರಾಮಾಗಿ ಸಾಲ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಾರೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಕಸ್ಮಾತ್ ಏನಾದ್ರೂ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದು ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನೋದಾದ್ರೆ ಪ್ರೊವೈಡ್ ಮಾಡಿರ್ತೀನಿ ಇಲ್ಲಿ ನೀವು ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಫಸ್ಟ್ ಅಲ್ಲೇ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಒಂದು ಸಾವಿರದಿಂದ ಒಂದು ಲಕ್ಷ ರೂಪಾಯಿಗೂ ಸಾಲ ಕೊಡ್ತಾರೆ ಎರಡು ಅಪ್ಲಿಕೇಶನ್ ಬೆಸ್ಟ್ ಆಗಿದೆ ಇಲ್ಲಿ ಕೆಳಗಡೆ ಬ್ರಾಂಚ್ ಅಂತ ಕೊಟ್ಟಿರ್ತೀನಿ ಇದನ್ನು ಟ್ರೈ ಮಾಡಬಹುದು ಫ್ರೆಂಡ್ಸ್ ಇನ್ನು ಮೇನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಈ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಜುಪಿಟರ್ ಅಂತ ಅಪ್ಲಿಕೇಶನ್ ನೇಮ್ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ನೀವ್ ಏನಾದ್ರು ಸಾಲ ಪಡ್ಕೊಂತಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಈ ಅಲ್ಲಿ ನೀವು ಒಂದು ಲಕ್ಷ ನೀವು ಸಾಲ ತೊಗೊಂತಿದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟು ಹದಿನಾರು ಪರ್ಸೆಂಟ್ ಅನ್ನೋದಾದ್ರೆ ಇರುತ್ತೆ ಟೆನಿಯವರು ಹನ್ನೆರಡು ಏನಾದರೂ ಹಾಕೊಂಡಿದ್ದೀರಾ ಅನ್ನೋದಾದ್ರೆ ಪ್ರೊಸೆಸಿಂಗ್ ಫೀಸು ಎರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಅನ್ನೋದಾದ್ರೆ ಪೇ ಮಾಡ್ಕೋಬೇಕಾಗುತ್ತೆ ಡಿಸ್ಬರ್ಸ್ ಆಗೋ ಅಮೌಂಟ್ ನಿಮಗೆ ತೊಂಬತ್ತೇಳು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಅನ್ನೋದಾದ್ರು ಡಿಸ್ಬರ್ ಆಗುತ್ತೆ ನೀವು ಇ ಎಮ್ ಐ ಕಟ್ಟಬೇಕಾಗಿರೋದು ಒಂಬತ್ತು ಸಾವಿರದ ಏಳ್ನೂರ ಒಂಬತ್ತು ಸಾವಿರದ ಎಪ್ಪತ್ತ್ ರೂಪಾಯಿ ಅನ್ನೋದಾದ್ರೆ ಕಟ್ಟಬೇಕಾಗುತ್ತೆ ನಿಮಗೆ ಇಂಟ್ರೆಸ್ಟ್ ರೇಟ್ ಆಗೋದು ಅಲ್ಲಿಗೆ ಎಂಟು ಸಾವಿರದ ಎಂಟುನೂರ ಎಪ್ಪತ್ತೇಳು ರೂಪಾಯಿ ಆಗುತ್ತೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕು ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಯಾವುದೇ ಥರದ ತೊಂದರೆ ಇರೋದಿಲ್ಲ ಅಪ್ಲಿಕೇಶನ್ಗೆ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ಸ್ ಇದೆ ಒನ್ ಕ್ರೋಡ್ ಪ್ಲಸ್ ಡೌನ್ಲೋಡ್ಸ್ ಇದೆ ಇದು ಸೇವಿಂಗ್ಸ್ ಬ್ಯಾಂಕ್ಸ್ದು ಅಕೌಂಟ್ ಆಗಿರ್ತೈತೆ ಮತ್ತು ಇದರಲ್ಲಿ ಎಲ್ಲ ಮ್ಯಾನೇಜ್ ಅನ್ನೋದು ಮಾಡ್ಕೋಬೋದು ಇದನ್ನು ಜಸ್ಟ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡ್ಕೊಂಡ್ರೆ ನಿಮಗೆ ಬ್ಯಾಂಕ್ ಬ್ಯಾಂಕ್ದು ಲಿಂಕ್ ಆಗಿರ್ತೈತೆ ಯಾವುದೇ ಥರದ ತೊಂದರೆ ಇರೋದಿಲ್ಲ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಅನ್ನೋದಾದ್ರೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಪಡ್ಕೋಬಹುದು ಇಲ್ಲಿ ನಿಮಗೆ ಲೋನ್ಸ್ ಸೆಕ್ಷನ್ ಬರುತ್ತೆ ಲೋನ್ಸ್ ಅಲ್ಲಿ ಅಪ್ಲೈ ಅನ್ನೋದು ಮಾಡ್ಕೊಂಡ್ರೆ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಸಾಲ ಅನ್ನೋದಾದ್ರೆ ಸಿಕ್ಕ ಸಿಗುತ್ತೆ ಗಾಯ್ಸ್ ಥ್ಯಾಂಕ್ ಯು ಆಲ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆಪ್ ಲಿಂಕ್ಸ್ ಅಂತ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಪಡ್ಕೋಬಹುದು ಗಾಯ್ಸ್ ಥ್ಯಾಂಕ್ ಯು ಆಲ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್